ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅದರ ಸರ್ಜ. ಹೌದು, ನಾನು ಮಾರ್ಟಿನ್ ಪ್ರಮೋಷನಲ್ಲಿದ್ದೇನೆ. ಬಟ್ ಮಾರ್ಟಿನನ್ನು ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ 2024 ಆಗಸ್ಟ್ 14 ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ 16 ನಿಮಿಷಕ್ಕೂ ಒಂದು ಹೆಣ್ಣುಮಗುನ ರೇಪ್ ನಡೀತಾ ಇದೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಇರಲ್ವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ. ನಮ್ಮದು ರಾಮ ಜನ್ಮಭೂಮಿ ಅಂತ ಕರಿತೀವಿ. ಕೆಲವು ಕೆಲವು ಬಾಸ್ಟರ್ಡ್ಸ್ ಮಾಡ್ತಾರೋ ಕೃತ್ಯದಿಂದ ನಿಜವಾಗ್ಲೂ ನಮ್ಮ ಭಾರತಕ್ಕೇ ಕೆಟ್ಟ ಹೆಸರು. ಹೆಣ್ಮಕ್ಳಿಗೆ ಮಾತ್ರ ಹೀಗಿರಿ ಆಗಿರಿ, ಹಿಂಗೆ ಬಟ್ಟೆ ಹಾಕೊಬೇಕು, ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಒಬ್ಬ ಹುಡುಗನ್ನ ರೇಸ್ ಮಾಡಬೇಕು ಅಂದರೆ, ಅಂದರೆ ಗಂಡು ಮಕ್ಳಿಗೂ 3 ಕಂಪಲ್ಸರಿ ವಿಷಯ ಹೇಳ್ಕೊಡ್ಲೇಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನು, ಮತ್ತು ಹೇಗೆ ಸಪೋರ್ಟ್ ಮಾಡೋದು, ಮತ್ತು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಹೇಳ್ಕೊಡ್ಲೇಬೇಕು. ಇಂಥ ರೇಪಿಸ್ಟ್ಗಳಿಗೆ ನಿಜವಾಗ್ಲೂ ಅವ್ರು ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ನಾವು ಭಗವಂತನ ಕೇಳ್ಕೊತೀವಿ. ಬಟ್ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ಟರು ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇ ಇಲ್ಲ. ಇಂಥ ನನ್ನ ಮಕ್ಕಳನ್ನ ನಿಜವಾಗ್ಲೂ ನಡು ರಸ್ತೆಯಲ್ಲಿ ನಿಲ್ಲಿಸಿ ಜೀವಂತವಾಗಿ ಸುಟಾಕ್ಬಿಟ್ರು ಅದು ಆದ್ರೂ ಸ್ಯಾಟಿಸ್ಫೈ ಆಗೋಲ್ಲ. ಇಂಥ ಕಲ್ಪ್ರಿಟ್ಸ್ಗೆ ಏನೇ ಮಾಡಿದ್ರು ಆ ಭಗವಂತ ಇವ್ರಿಗೆ ಒಳ್ಳೇದು ಮಾಡದೇ ಇರಲಿ ಅಂತ ಮನಸಾರ ಕೇಳ್ಕೊತೀನಿ. ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಿಜವಾಗ್ಲೂ ನನಗೂ ನಮ್ಮ ಮನೇಲೂ ನನಗೂ ಒಬ್ಬಳು ಹೆಣ್ಮಗಳು ಇದ್ದಾಳೆ. ಅನ್ಯಾಯ ಆಗಿದೆ, ಯಾರೋ ಮನೆಗೆ ಅನ್ಯಾಯ ಆಗಿದೆ ಅಂದಾಗ ನಿಜವಾಗ್ಲೂ ಅವ್ರ ಜೊತೆ ನಾವು ಇವಾಗ ಇರಬೇಕು. ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಲೆಟ್ ಅಸ್ ಆಸ್ಕ್ ಫಾರ್ ಜಸ್ಟಿಸ್. ಇಟ್ ಈಸ್ ಟೈಮ್ ಟು ಚೇಂಜ್ ಇಂಡಿಯಾ. ನಾವೆಲ್ಲ ಒಂದಾಗಬೇಕು. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅದರ ಸರ್ಜ. ಹೌದು, ನಾನು ಮಾರ್ಟಿನ್ ಪ್ರಮೋಷನಲ್ಲಿದ್ದೇನೆ. ಬಟ್ ಮಾರ್ಟಿನನ್ನು ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ 2024 ಆಗಸ್ಟ್ 14 ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ 16 ನಿಮಿಷಕ್ಕೂ ಒಂದು ಹೆಣ್ಮಗುನ ರೇಪ್ ನಡೀತಾ ಇದೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಇರಲ್ವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ. ನಮ್ಮದು ರಾಮ ಜನ್ಮಭೂಮಿ ಅಂತ ಕರಿತೀವಿ. ಕೆಲವು ಕೆಲವು ಬಾಸ್ಟರ್ಡ್ಸ್ ಮಾಡ್ತಾರೋ ಕೃತ್ಯದಿಂದ ನಿಜವಾಗ್ಲೂ ನಮ್ಮ ಭಾರತಕ್ಕೇ ಕೆಟ್ಟ ಹೆಸರು. ಹೆಣ್ಮಕ್ಳಿಗೆ ಮಾತ್ರ ಹೀಗಿರಿ ಆಗಿರಿ, ಹಿಂಗೆ ಬಟ್ಟೆ ಹಾಕೊಬೇಕು, ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಒಬ್ಬ ಹುಡುಗನ್ನ ರೇಸ್ ಮಾಡಬೇಕು ಅಂದರೆ, ಅಂದರೆ ಗಂಡು ಮಕ್ಳಿಗೂ 3 ಕಂಪಲ್ಸರಿ ವಿಷಯ ಹೇಳ್ಕೊಡ್ಲೇಬೇಕು ಪ್ರತಿಯೊಬ್ಬರ ಮನೆಯಲ್ಲೂ. ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನು, ಮತ್ತು ಹೇಗೆ ಸಪೋರ್ಟ್ ಮಾಡೋದು, ಮತ್ತು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಹೇಳ್ಕೊಡ್ಲೇಬೇಕು. ಇಂಥ ರೇಪಿಸ್ಟ್ಗಳಿಗೆ ನಿಜವಾಗ್ಲೂ ಅವ್ರು ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ನಾವು ಭಗವಂತನ ಕೇಳ್ಕೊತೀವಿ. ಬಟ್ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ಟರು ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇ ಇಲ್ಲ. ಇಂಥ ನನ್ನ ಮಕ್ಕಳನ್ನ ನಿಜವಾಗ್ಲೂ ನಡು ರಸ್ತೆಯಲ್ಲಿ ನಿಲ್ಲಿಸಿ ಜೀವಂತವಾಗಿ ಸುಟಾಕ್ಬಿಟ್ರು ಅದು ಆದ್ರೂ ಸ್ಯಾಟಿಸ್ಫೈ ಆಗೋಲ್ಲ. ಇಂಥ ಕಲ್ಪ್ರಿಟ್ಸ್ಗೆ ಏನೇ ಮಾಡಿದ್ರು ಆ ಭಗವಂತ ಇವ್ರಿಗೆ ಒಳ್ಳೇದು ಮಾಡದೇ ಇರಲಿ ಅಂತ ಮನಸಾರ ಕೇಳ್ಕೊತೀನಿ. ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಿಜವಾಗ್ಲೂ ನನಗೂ ನಮ್ಮ ಮನೇಲೂ ನನಗೂ ಒಬ್ಬಳು ಹೆಣ್ಮಗಳು ಇದ್ದಾಳೆ. ಅನ್ಯಾಯ ಆಗಿದೆ, ಯಾರೋ ಮನೆಗೆ ಅನ್ಯಾಯ ಆಗಿದೆ ಅಂದಾಗ ನಿಜವಾಗ್ಲೂ ಅವ್ರ ಜೊತೆ ನಾವು ಇವಾಗ ಇರಬೇಕು. ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಲೆಟ್ ಅಸ್ ಆಸ್ಕ್ ಫಾರ್ ಜಸ್ಟಿಸ್. ಇಟ್ ಈಸ್ ಟೈಮ್ ಟು ಚೇಂಜ್ ಇಂಡಿಯಾ. ನಾವೆಲ್ಲ ಒಂದಾಗಬೇಕು. ಜಯ ಆಂಜನೇಯ.